ವಿಶೇಷವಾಗಿ ಆ ಜಿಲ್ಲಾ ಪಂಚಾಯತಿಗಳಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರು ತಗೊಂಡ್ಕೊಂಡಿದ್ರೆ, ಇಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವರು ಬೆಳಗಾವಿ ಜಿಲ್ಲಾ ಪಂಚಾಯತಿಗೆ ಸಾಕಷ್ಟು ಒಂದು ರೀತಿ ತನ್ನ ಕಾರ್ಯನಿಷ್ಠೆ ಸೇವಾ ಒಂದು ಅವಧಿಯಲ್ಲಿ ಕಾರ್ಯನಿರ್ವಹಿಸಿದೆ, ಮತ್ತು ಸಾಕಷ್ಟು ಪರಿಶ್ರಮ ಕಠಿಣ ಪರಿಶ್ರಮದಿಂದ ಹೆಸರುವಾಸಿಯಾಗಿ ಒಂದು ರೀತಿ ಶ್ರೇಷ್ಠ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಣೆ ಮಾಡಿ ನಾಳೆ ಒಂದು ರೀತಿ ಸೇವಾನಿವೃತ್ತಿ ಸರ್ಕಾರಿ ಸೇವಾನಿವೃತ್ತಿ ಆಗ್ತಾ ಇರ್ತಕ್ಕಂಥವ್ರು ಇವರೇ ನೋಡ್ರಿ. ನಮ್ಮ ಒಂದು ರೀತಿ ಹಾಲಿ ಗ್ರಾಮೀಣ ಕುಡಿಯೋ ನೀರು ನೈರ್ಮಲ್ಯ ಇಲಾಖೆಯಲ್ಲಿ ಅಧೀಕ್ಷಕ ಅಭಿಯಂತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀ ಆನಂದ್ ಬಣಗಾರ್ ಸಾಹೇಬರು, ಮತ್ತು ಇನ್ನೊಬ್ಬರು ಸಾಕಷ್ಟು ಚಿರಪರಿಚಿತರು ಅಲ್ಲಿ ಬೆಳಗಾವಿ ತಾಲೂಕು ಪಂಚಾಯತಿಯಲ್ಲಿ ಇಒ ಆಗಿ ಜೊತೆಗೆ ಬೆಳಗಾವಿ ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಎಡಬಲಿ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಶ್ರೀ ಶಿವಾನಂದ್ ಪಾಟೀಲ್ ಅವರು. ವಿಶೇಷವಾಗಿ ಇವ್ರ ಬಗ್ಗೆ ಹೇಳೋದಾದರೆ ಸಾಕಷ್ಟು ಒಂದು ರೀತಿ ತುಂಬ ನೇರ ನಿಷ್ಠುರವಾಗಿ ಮಾತಾಡ್ತಕ್ಕಂಥವ್ರಾದರೂ ಸಹ ಒಂದು ರೀತಿ ಸಾಕಷ್ಟು ಅಧಿಕಾರಿ ವರ್ಗಗಳಲ್ಲಿ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿದ್ದರು. ವಿಶೇಷವಾಗಿ ಎಲ್ಲ ಸಿಬ್ಬಂದಿಗಳ ಮತ್ತು ವಿಶೇಷವಾಗಿ ಸಾರ್ವಜನಿಕ ವಲಯದಲ್ಲೂ ಸಹ ತುಂಬ ಒಂದು ರೀತಿ ಮೆಚ್ಚುಗೆಯ ಒಂದು ರೀತಿ ತನ್ನ ಕೆಲಸಗಳಿಂದ ಮೆಚ್ಚುಗೆಯ ಶ್ಲಾಘನೀಯ ಒಂದು ರೀತಿ ಕೆಲಸವನ್ನು ಮಾಡ್ತಾ ಸಾಕಷ್ಟು ಕಡೆಗಳಲ್ಲಿ ಕೆಲಸ ಮಾಡಿದ್ರು. ವಿಶೇಷವಾಗಿ ಅವರ ನಿಮಿತ್ತ ನಾಳೆ ಈ ಈ ಬೆಳಗಾವಿ ಜಿಲ್ಲಾ ಪಂಚಾಯತಿ ಕಂಡ ಈ ಶ್ರೇಷ್ಠ ಇಂಜಿನಿಯರ್ಗಳು ನಿವೃತ್ತಿ ಆಗೋದ್ರ ನಿಮಿತ್ತ ನಾನು ಇವರ ಬಗ್ಗೆ ಒಂದು ರೀತಿ ಅಭಿನಂದನಾ ಲೇಖನವನ್ನು ಪ್ರಕಟಣೆಗೊಳಿಸ್ತಾ ಇದ್ದೀನಿ. ಬನ್ನಿ, ಹಾಗಾದ್ರೆ ಇವರ ವರದಿ ಏನಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತಳಮಟ್ಟದ ಇಲಾಖೆ ಇದೇ ಪಂಚಾಯತ್ ರಾಜ್ ಇಲಾಖೆ. ಈ ಇಲಾಖೆಯು ಆಯಾ ಜಿಲ್ಲೆಗಳ ಜಿಲ್ಲಾ ಪಂಚಾಯತಿ ಆಡಳಿತದ ವ್ಯಾಪ್ತಿಗೆ ಬರುತ್ತೆ. ಇನ್ನು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲಾ ಪಂಚಾಯತಿ ಬೆಳಗಾವಿ ಜಿಲ್ಲೆಯೂ ಕೂಡ ಒಂದು. ಇಂತಹ ದೊಡ್ಡ ಜಿಲ್ಲಾ ಪಂಚಾಯತಿಯ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಗಳ ಇಂಜಿನಿಯರ್ಸ್ಗಳು ಅತ್ಯುನ್ನತವಾಗಿ ಕಾರ್ಯನಿರ್ವಹಣೆ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವುದು ತುಂಬಾ ಮೆಚ್ಚುಗೆಯಾಗಿದೆ. ವಿಶೇಷವಾಗಿ ಇಂತಹ ಇಲಾಖೆಗಳಲ್ಲಿ ತನ್ನ ಕಾರ್ಯನಿಷ್ಠೆ ಪ್ರಾಮಾಣಿಕ ಕೆಲಸ ಹಾಗೂ ಇಲಾಖೆಗಳಲ್ಲಿ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿ ಶ್ರೇಷ್ಠ ಇಂಜಿನಿಯರ್ಗಳಾಗಿ ಹೆಸರು ಮಾಡಿ ಇಡೀ ಬೆಳಗಾವಿ ಜಿಲ್ಲಾ ಪಂಚಾಯತಿಗೆ ಹೆಸರು ತೆಗೆದುಕೊಂಡು ಬಂದವರು ಇವರೇ ನೋಡ್ರಿ. ಒಬ್ಬರು ಹಾಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬೆಳಗಾವಿ ವೃತ್ತದ ಅಧೀಕ್ಷಕ ಅಭಿಯಂತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರೋ ಶ್ರೀ ಆನಂದ್ ಬಣಗಾರ್ ಹಾಗೂ ಇದೇ ಇಲಾಖೆಯಲ್ಲಿ ಬೆಳಗಾವಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಕಾರ್ಯನಿರ್ವಹಣೆ ಮಾಡೋದ್ರ ಜೊತೆಗೆ ಪ್ರಭಾರಿಯಾಗಿ ಬೆಳಗಾವಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರೋ ಶಿವಾನಂದ ಪಾಟೀಲ್ ಅವರು ಸಹ ಒಬ್ಬರು. ವಿಶೇಷವಾಗಿ ಈ ಇಬ್ಬರು ಇಂಜಿನಿಯರ್ಗಳು ಒಳ್ಳೆಯ ಉತ್ತಮ ಬಾಂಧವ್ಯ ಹೊಂದಿರೋ ಸ್ನೇಹಿತರಂತೆ. ಹಾಲಿ ಅಧೀಕ್ಷಕ ಅಭಿಯಂತರು ಆದ ಆನಂದ ಬಣಗಾರ್ ಬಾಲ್ಯ ಶಿಕ್ಷಣ ಹಾಗೂ ಸರ್ಕಾರಿ ಸೇವಾ ಟ್ರ್ಯಾಕ್ಟ್ ಗಮನಿಸಿದಾದ್ರೆ ಇವರು ದಿನಾಂಕ 16/7/1964 ಜನಿಸಿ ತಮ್ಮ ಬಾಲ್ಯ ಶಿಕ್ಷಣದಿಂದ ಎಸ್ಎಸ್ಎಲ್ಸಿ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾಭ್ಯಾಸವನ್ನ ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಪೂರೈಸಿ ಇಂಜಿನಿಯರಿಂಗ್ ಪದವಿಯನ್ನ ಬೆಳಗಾವಿಯ ಕೆಎಲ್ಇಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪೂರೈಸಿದ್ದಾರೆ. 1988 ಚಿಕ್ಕೋಡಿ ವಿಭಾಗದ ಸಹಾಯಕ ಇಂಜಿನಿಯರಿಂಗರ್ ಆಗಿ ನೇಮಕ ಆಗೋದ್ರ ಮುಖೇನ ಸರ್ಕಾರಿ ಸೇವೆಯನ್ನ ಆರಂಭಿಸಿ ಬೆಳಗಾವಿ 2015 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಪದೋನ್ನತಿ ಹೊಂದಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾ 2020 ಅಲ್ಲೇ ಪದೋನ್ನತಿ ಹೊಂದಿ 4/9/2023 ಬೆಳಗಾವಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ವರ್ಗಾವಣೆಯಾಗಿ ಬಂದು ಇಲ್ಲೂ ಕೂಡ ಕಾರ್ಯನಿರ್ವಹಣೆ ಮಾಡಿ ಇತ್ತೀಚೆಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧೀಕ್ಷಕ ಅಭಿಯಂತರಾಗಿ ಪದೋನ್ನತಿ ಹೊಂದಿ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಎಲ್ಲ ತರಹದ ಅನುಭವ ಆಗಿದೆ, ಏನಾಗಬೇಕಾಗಿದ್ದು ಎಲ್ಲ ಆಗಿದೆ. ಸೊ ಎಂಜಾಯ್. ತುಂಬ ತಾವು ಇಂಜಿನಿಯರಿಂಗ್ ಸೇವೆಯಲ್ಲಿ ತುಂಬ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ರೆ ಎಇಯಿಂದ ಎಡಬಲಿ ಆದರೆ, ಎಡಬಲಿಯಿಂದ ಡಬಲಿ ಆದರೆ, ವಿಶೇಷವಾಗಿ ಒಂದು ರೀತಿ ಪಂಚಾಯತ್ ರಾಜ್ ಇಲಾಖೆಯಲ್ಲೇ ಜಾಸ್ತಿ ಸೇವೆ ಸಲ್ಲಿಸಿದ್ರಿ, ಒಂದು ರೀತಿ ಕ್ರಾಸ್ ರೂಟ್ ಇದು. ಹೇಗೆ ಅನಿಸ್ತದೆ ಸರ್, ಪಂಚಾಯತ್ ರಾಜ್ ಇಲಾಖೆ ಅವಾಗ ಯಾವ ರೀತಿ ಇದ್ದು ಇವಾಗ ಏನಾದರೂ ಸ್ವಲ್ಪ ಅಭಿವೃದ್ಧಿ ಅಂತ ಮುನ್ನಡೆದಿದೆಯಾ, ಇಂಪ್ರೂವ್ಮೆಂಟ್ ಆಗಿದೆಯಾ? ಪಂಚಾಯತ್ ರಾಜ್ ಇಂಜಿನಿಯರಿಂಗಲ್ಲಿ ವರ್ಕ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಅಲರ್ಟ್, 24 hours ಯು ಶುಡ್ ಬಿ ವೆರಿ ಅಲರ್ಟ್. ನೀವು ಭಾಳ ಹುಷಾರಿಂದ ಇರಬೇಕು. ಬೇರೆ ಡಿಪಾರ್ಟ್ಮೆಂಟ್ ಆದರೆ ಆಯಾ ಪರ್ಟಿಕ್ಯುಲರ್ಲಿ ಟೆಕ್ನಿಕಲ್ ವಿಂಗ್ ಇರುತ್ತೆ, ಅವ್ರು ನಮ್ಮ ಅಂದರೆ ನಮ್ಮ ಆಫೀಸರ್ಸ್ ಇರ್ತಾರೆ ಅಷ್ಟು. ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತ್ದವ್ರನ್ನ ಫೇಸ್ ಮಾಡಬೇಕು, ತಾಲೂಕು ಪಂಚಾಯತ್ದವ್ರನ್ನ ಫೇಸ್ ಮಾಡಬೇಕು, ಜಿಲ್ಲಾ ಪಂಚಾಯತ್ದವ್ರನ್ನ ಫೇಸ್ ಮಾಡಬೇಕು, ಆಮೇಲೆ ಆಲ್ ಪೊಲಿಟಿಕಲ್ ಲೀಡರ್ಸು ಮೆಂಬರ್ಸ್ಗಳು ಎಲ್ಲರನ್ನೂ ಫೇಸ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಚಾಲೆಂಜಿಂಗ್ ಜಾಬ್ ಜಿಲ್ಲಾ ಪಂಚಾಯತ್. ಈಗ ತಾವು ತುಂಬ ಹಿರಿಯ ಅಭಿಯಂತರು, ವಿಶೇಷವಾಗಿ ಸಾಕಷ್ಟು ಜನ
ಒಂದು ರೀತಿ ಇಂಜಿನಿಯರಿಂಗ್ ಇಲಾಖೆಗೆ ಯುವ ಅಭಿಯಂತರಗಳು ಬರ್ತಾವ್ರೆ, ಅವ್ರಿಗೆಲ್ಲ ಒಬ್ಬ ಹಿರಿಯ ಅಭಿಯಂತರಾಗಿ ಏನು ಸಲಹೆಗಳು ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಮಾತು ಹೇಳ್ಬೋದು, ನಾವು ಈಗಿನ ಹುಡುಗರು ಈಗೇನು ಹೊಸ ಅಪಾಯಿಂಟ್ಮೆಂಟ್ ಅದಾರ, ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಇಬ್ಬರು ಮೂರು ಮಂದಿ ಇದ್ದಾರೆ, ಅವ್ರು ನಮ್ಮಿಂದ ಏನು ಕಲಿಬೇಕಂತಿರಲ್ಲ, ಅವ್ರನ್ನೇ ನಮ್ಮ ಕಲಿಸ್ತಾ ಇದ್ದಾರೆ. ಸೊ ದೇ ಆರ್ ವೆರಿ ಎಕ್ಸ್ಪರ್ಟ್, ನಮ್ಮಿಂದ ಏನು ಕಲಿಬೇಕಾಗಿದ್ದು ಅವ್ರಿಗಿಲ್ಲ. ಆದ್ರೂ ಸ್ವಲ್ಪ ಹೊಂದ್ಕೊಳೋದು ಯಾಕಪ್ಪ ಅಂತಂದರೆ, ತುಂಬ ತಳಮಟ್ಟದಿಂದ ಬೆಳೆದು ಬಂದಿದ್ದೀರ ನೀವು, ವಿಶೇಷವಾಗಿ ಅವರು ಇವಾಗ ತಾನೇ ಪ್ರೆಷರ್ಸ್ ಇರ್ತಾರೆ ಸರ್, ಆದ್ರೂ ನಿಮ್ಮ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಇದಾಗುತ್ತೆ ಸರ್ ಅವ್ರಿಗೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಗ್ರಾಸ್ ರೂಟಲ್ಲಿ ಕೆಲಸ ಮಾಡೋದು? ಟೆಕ್ನಿಕಲಿ ಏನೋ ಪ್ರಾಬ್ಲಮ್ ಇದ್ದರೆ ನಾವು ಹೆಲ್ಪ್ ಮಾಡ್ತಿರ್ತೀವಿ, ಅಲ್ಲೇನು ಸ್ಯಾಕ್ರಿಫೈಸ್ ಇಲ್ಲ, ಏನೇನು ತಪ್ಪಿದ್ರು ಹೇಳ್ತೀವಿ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಆ್ಯಸ್ ಗುಡ್ ಆ್ಯಸ್ ನನ್ನ ನಾಲೆಜ್ ಪ್ರಕಾರ ನೋಡಿದರೆ ಈಗಿನ ಹುಡುಗರು ದೇ ಆರ್ ವೆರಿ ಎಕ್ಸ್ಪರ್ಟ್. ನಿಮ್ಮ ಒಂದು ರೀತಿ ಸಮಕಾಲೀನ ಅಭಿಯಂತರಗಳು ಸಾಕಷ್ಟು ಜನ ಅಂದೇ ನಿವೃತ್ತಿ ಆಗ್ತಾ ಇದ್ದಾರೆ, ವಿಶೇಷವಾಗಿ ಏನು ಸರ್ ನಾವು ತಾವೆಲ್ಲ ಒಂದೇ ಬ್ಯಾಚ್ಮೆಂಟು, ಏನು ಸರ್ ಒಂದೇ ಸಲ ತುಂಬ ಕ್ಲೋಸ್ ಫ್ರೆಂಡ್ ಅಂತೆ ಅಂತ ಕೇಳಲ್ಪಟ್ಟೆ? ಎಲ್ಲ ಫ್ರೆಂಡ್ಸು, ಇಟ್ ಈಸ್ ಕೋಇನ್ಸಿಡೆನ್ಸ್. ಹಾಂ ಸರ್, ಎಲ್ಲ ಕೋಇನ್ಸಿಡೆನ್ಸ್. ಹಾಂ ಸರ್, ಗೊತ್ತಿರಲಿಲ್ಲ ನಮಗೆ 31st July ಇಷ್ಟು ಮಂದಿ ರಿಟೈರ್ಮೆಂಟ್ ಆಗ್ತಾ ಇರೋದು ನನಗೂ ಗೊತ್ತಿರಲಿಲ್ಲ. ಸೊ ಈಗೆಲ್ಲರೂ ಹೇಳಿದ್ರೆ ನಾವು ಅದೇ ಸೇಮ್ ಡೇಟ್ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಏನೋ ಕೋಇನ್ಸಿಡೆನ್ಸ್ ಎಲ್ಲ ಒಂದೇ ಎಲ್ಲರೂ ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ, ನೋಡೋಣ ಹೆಂಗೆ ಆಗುತ್ತೆ ಫಂಕ್ಷನ್. ಸಾಕಷ್ಟು ಜನ ಅಧಿಕಾರಿಗಳು ನಿವೃತ್ತಿ ಸಂದರ್ಭದಲ್ಲಿ ತುಂಬ ನೋವಿನಿಂದ ನಿವೃತ್ತಿ ಆಗ್ತಾರೆ ಸರ್, ಸಾಕಷ್ಟು ಇದಾಗಿರುತ್ತೆ. ತಾವು ಏನು ಸರ್ ತುಂಬ ಹ್ಯಾಪಿಯೆಸ್ಟ್ ಆಗಿದ್ದೀರಾ, ಏನು ಸರ್ ಇದ್ರ ಗುಟ್ಟು? ನಾನು ಆ್ಯಕ್ಚುಲಿ ನನ್ನ ಫೀಲ್ಡಲ್ಲಿ ನಾನು ಎಂಜಾಯ್ಡ್ ದ ಲೈಫ್. ಯಾವುದೇ ಇದರಲ್ಲಿ ನೀವು ನೋಡ್ರಿ, ಯಾವುದೇ ಫೀಲ್ಡ್ ಇದ್ರೆ ನೀವು ಡಿಫಿಕಲ್ಟಿ ಇರೋದು, ಟಫ್ ಇರೋದು, ನೀವು ಹ್ಯಾವ್ ಟು ಫೇಸ್ ದ ಪ್ರಾಬ್ಲಮ್ಸ್ ಮಾಡಲೇಬೇಕು. ಓಕೆ, ನಾವು ಅದನ್ನ ಚಾಲೆಂಜಿಂಗ್ ಮಾಡಿ ಅನ್ಸಪ್ಪಿಗೆ ನಮ್ಮದೇ ಥರ ಒಂದು ಥರದಿಂದ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಬಂದಿದ್ವಿ. ಸೊ ಫೀಲ್ಡಲ್ಲಿ ಎಂಜಾಯ್ ಮಾಡಿದ್ವಿ ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ಗಾಡ್ ಫಾದರ್ಸು ಸಾಕಷ್ಟು ಜನ ಇದ್ರಿ, ಅವ್ರಿಗೇನಾದ್ರು ನಿಮ್ಮ ಒಂದು ವೃತ್ತಿ ಜೀವನನ ಅತ್ಯಂತ ಯಶಸ್ವಿಯಾಗಿ ಸೇವಾ ಅವಧಿನ ಅಂತ್ಯಗೊಳಿಸ್ತಾ ಇದ್ರ, ಅವ್ರಿಗೆಲ್ಲ ಒಂದು ಟ್ಯಾಂಕ್ಸ್ಫುಲ್ ಏನಾದ್ರು ಹೇಳ್ತೀರಾ ಸರ್? ನಾನು ನಿಮ್ಗೆ ಆಲ್ರೆಡಿ ಈಗ ಒಂದು 4 ಜನ ಹೆಸರು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಫಸ್ಟ್ ನಮ್ಮ ಫಾದರ್ ಈಸ್ ಆಲ್ಸೋ ಡಿಪಾರ್ಟ್ಮೆಂಟಲ್ ಇಂಜಿನಿಯರ್, ಅವರಿಂದ ನನಗೆ ಇನ್ಸ್ಪಿರೇಷನ್ ಇತ್ತು. ಸೊ ಸೆಕೆಂಡ್ ಒನ್ ಉಡಬಡಿಗೆ ಅಂತ ಅಷ್ಟು ಇಂಜಿನಿಯರ್ ಇತ್ತು, ನಾವು ಈಸ್ ರಿಟೈರ್ಡ್ ಟೆಕ್ ಜೂನಿಯರ್, ನಾವು ಈಸ್ ಸ್ಟೇಯಿಂಗ್ ಇನ್ ಹುಬ್ಳಿ. ಆಮೇಲೆ ಥರ್ಡ್ ಒನ್ SS ಮಡವಂತಿ ಅಂತಿದ್ರು, ಈಸ್ ಆಲ್ಸೋ ರಿಟೈರ್ಡ್ JEE ಸೆಟ್ಲ್ ಇನ್ ಬೆಲ್ಗಾಮ್. ಆಮೇಲೆ SS ಜಾಧವ್ ಅಂತಿದ್ರು ಮ್ಯಾನೇಜರ್, ಈಸ್ ಆಲ್ಸೋ ಹೆಲ್ಪ್ಡ್ ಮೀ ಲಾಂಗ್, ಭಾಳ ಅಂದರೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ಲರೂ ನಾವು ಟುಗೆದರ್ ಕೆಲಸ ಮಾಡ್ತಾ ಇದ್ವಿ, ನಾವು ಈಸ್ ರಿಟೈರ್ಡ್ ಆ್ಯಂಡ್ ಸೆಟ್ಲ್ ಇನ್ ಬ್ಯಾಡಗಿ. ಸೊ ಒಂಥರ ಒಂದು ನಮ್ಮ ಗ್ರೂಪ್ ಚೆನ್ನಾಗಿತ್ತು, ಎಲ್ಲ ರೀತಿಯಿಂದ ಡಿಸ್ಕಸ್ ಮಾಡ್ತಾ ಇದ್ವಿ, ಕೆಟ್ಟದಿರಲಿ ಒಳ್ಳೇದಿರಲಿ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ, ಆ ಥರ ಸ್ಟೆಪ್ಸ್ ತಗೊಳ್ತಾ ಇದ್ವಿ. ನಿಮ್ಮ ಪೂರ್ವಜರ ಮೂಲಸ್ಥಾನ ಒಂದು ರೀತಿ ದೈವಶಕ್ತಿ ಇರ್ತಕ್ಕಂಥ ಇಂಚಲ, ಈಗ ತಾವು ಸೆಟ್ಲ್ ಆಗಿರೋದು ಹಾವೇರಿ ಜಿಲ್ಲೆಯ ಬ್ಯಾಡಗಿ? ಇಲ್ಲ, ಹಾಂ ಸರ್, ನಾ ಸೆಟ್ಲ್ ಆಗಿದ್ದು ನಿಪ್ಪಾನೆ. ಹಾಂ ಸರ್, ಜಾಧವ್ ಮ್ಯಾನೇಜರ್. ಓಕೆ ಓಕೆ. ನಿಮ್ಮ ಪೂರ್ವಜರು ಒಂದು ರೀತಿ ಧಾರ್ಮಿಕ ಒಂದು ಸ್ಥಳ, ದೈವ ಬಲನೂ ಇದ್ದೇ ಇದೆ ಸರ್, ಇಂಚಲದ ಬಗ್ಗೆ ನಿಮ್ಮ ಮಾತೇನು ಸರ್? ಸಾರಿ, ಇಂಚಲ್ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾಕಂದರೆ ನಾವು ತಲೆ ಮುಂದೆ ನಮ್ಮ ಫಾದರ್ ಹೇಳಿದ್ರು ನೀವು ಇಂಚಲ್ದ ಕಾಲು ಇಡಬೇಕು. ಸೊ ಟಿಲ್ ಟುಡೇ ನಾನು ಇಂಚಲ್ದಲ್ಲಿ ಕಾಲು ಇಟ್ಟಿಲ್ಲ. ಓಕೆ, ನಾವು ಐ ಆಮ್ 60 ಸಕ ಇಟ್ಟಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಮೊನ್ನೆ ಒಂದು ಲಾಸ್ಟ್ 1 month ಒಂದು ವರ್ಕ್ ನೋಡಬೇಕಾಯ್ತು, ಇನ್ಸಲ್ ಮರ್ಕೊಂಡು ಇರೋಳು, ಅದನ್ನ ಇನ್ಸ್ಟ್ರಕ್ಷನ್ ಮಾಡಕ್ ಹೋಗಿದ್ವಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ನಾ ಅಲ್ಲಿ ಇಟ್ಟಿದ್ದು, ಇನ್ನೊಸ್ತಕ ಹೋಗಿಲ್ಲ, ಗೊತ್ತಿಲ್ಲ. ಓಕೆ, ಒಟ್ಟಾರೆ ವೃತ್ತಿ ಇದರಲ್ಲಿ ಇಟ್ಟ್ರಿ ಸರ್ ಕಾಲೇ? ಎಸ್, ಇನ್ಸಲ್ದಲ್ಲಿ ಇಟ್ಟಿವಿ ಕಾಲೇ. ಸರ್, ಸರ್ ಸಾಕಷ್ಟು ಜನ ಒಂದು ರೀತಿ ನಿಮ್ಮ ವೃತ್ತಿಯ ಇದ್ರ ಜೊತೆಗೆ ನೀವೊಂದು ರೀತಿ ನಿಮ್ಮ ಒಂದು ರೀತಿ ಸ್ನೇಹಮಯ ಒಂದು ರೀತಿ ವರ್ತನೆ ನಿಮ್ಮ ವ್ಯಕ್ತಿತ್ವದಿಂದ ಸಾಕಷ್ಟು ಜನ ಅಭಿಮಾನಿಗಳನ್ನ ಮತ್ತು ಸಾಕಷ್ಟು ಜನ ಒಂದು ರೀತಿ ನಿಮ್ಮ ವ್ಯಕ್ತಿತ್ವದಿಂದ ಅವ್ರನ್ನ ಮನಗೆದ್ದಿದ್ದೀರಾ. ವಿಶೇಷವಾಗಿ ಕೆಲವು ರೀತಿ ಒತ್ತಾಸೆ ಇದೆ, ಕೆಲವರು ರಾಜಕೀಯಕ್ಕೆ ಬರಬೇಕು ಅಂತ ಇದೆ, ಕೆಲವರು ಸಮಾಜ ಸೇವೆಗೆ ಬರಬೇಕು ಅಂತ ಇದೆ, ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಎಲ್ಲ ಫ್ರೆಂಡ್ಸ್ಗೆ? ರಾಜಕೀಯದಲ್ಲಿ ಎಂಟ್ರಿ ಆಗಲ್ಲ, ಸೊ ಅದರಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ರಿಟೈರ್ಮೆಂಟ್ ಲೈಫ್ ಪೀಸ್ಫುಲ್ ಆಗಿ ಐ ವಾಂಟ್ ಟು ಎಂಜಾಯ್. ಸೊ ಆ ಕಡೆ ಈ ಕಡೆ ತಿರುಗಾಡುವ ಒಂದು ಇದೆ. ಸಮಾಜ ಸೇವೆಗಂತೂ ಮಾಡೇ ಮಾಡ್ತೀವಿ, ಅದನ್ನಂತೂ ಕಂಟಿನ್ಯೂ ಇದ್ದಾರೆ. ಕೊನೆ ಪ್ರಶ್ನೆ, ಸಾಕಷ್ಟು ನಿಮ್ಮ ಅವಧಿಲಿ ಎಲ್ಲ AE ಆಗಿದ್ದಾಗೂ ಸಿಬ್ಬಂದಿಗಳು ನೋಡಿದ್ದೀರಾ, AEE ಆಗಿದ್ದಾಗೂ ಸಿಬ್ಬಂದಿಗಳು ನೋಡಿದ್ದೀರಾ, EE ಆಗಿದ್ದಾಗೂ ಸಾಕಷ್ಟು ಜನ ಸಿಬ್ಬಂದಿಗಳು ನೋಡಿದ್ದೀರಾ, ಸಹೋದ್ಯೋಗಿ ಇಂಜಿನಿಯರ್ಗಳು ನೋಡಿದ್ದೀರಾ, ಅವ್ರಿಗೆಲ್ಲ ಏನು ಹೇಳಿಕ್ ಬಯಸ್ತೀರಾ ಸರ್ ನಿಮ್ಮ ನಿವೃತ್ತಿ? ಅಲ್ಲ, ಆಸ್ ಲಾಂಗ್ ಆ್ಯಸ್ ಕೋಪರೇಷನ್ ಬಗ್ಗೆ, ಕೋಪರೇಷನ್ ಆ್ಯಸ್ ಲಾಂಗ್ ಆ್ಯಸ್ ನಮ್ಮ ಸರ್ವಿಸಲ್ಲಿ ನಾವು ಏನು ನಮ್ಮ ಫ್ರೆಂಡ್ ಸರ್ಕಲ್ ಯಾರೇ ಇರಲಿ
ವೆದರ್ ದೇ ಆರ್ ಟೆಕ್ನಿಕಲ್ ಆರ್ ಅಡ್ಮಿನಿಸ್ಟ್ರೇಟಿವ್ ಆರ್ ಅಕೌಂಟ್ಸ್ ಬೇರೆ ಇರಲಿ, ಎಲ್ಲರ ಜೋಡಿ ನಮ್ಮ ರಿಲೇಷನ್ ಚಲೋ ಇತ್ತು. ಎಲ್ಲ ಇನ್ ಟಿಲ್ ಟುಡೇ ನಾವು ಎಲ್ಲರ ಜೋಡಿನೂ ರಿಲೇಷನ್ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಏನಾದರೂ ಫೋನ್ ಬರ್ತಿರ್ತವ ಹೆಂಗಿದ್ವಿ ಸರ್ ಅಂತ ಕೇಳ್ತಿರ್ತಾರೆ. ಸೊ ರಿಲೇಷನ್ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ಅಭಿನಂದನೆಗಳು ಸರ್ ನಿಮ್ಮ ನಿವೃತ್ತಿ. ಇನ್ನು ಇವರ ಆತ್ಮೀಯ ಸ್ನೇಹಿತರು ಹಾಗೂ ಹಾಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಮತ್ತು ಬೆಳಗಾವಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಎಸ್ ಕೆ ಪಾಟೀಲ್ ಅವರು ಮೂಲತಃ ರೈತಾಪಿ ವರ್ಗದ ಕುಟುಂಬದವರಾಗಿದ್ದು ದಿನಾಂಕ 22/7/1964 ಜನಿಸಿದ ಇವರು ಬಾಲ್ಯ ಶಿಕ್ಷಣವನ್ನ ಹುಟ್ಟೂರು ಮಧುವನ ಹಾಳದಲ್ಲಿ ಪೂರೈಸಿ ಮೆಟ್ರಿಕ್ ಶಿಕ್ಷಣವನ್ನ ಹುಕ್ಕೇರಿಯಲ್ಲಿ ಪೂರೈಸಿ 1981-1984 ತನಕ ಡಿಪ್ಲೊಮಾ ಶಿಕ್ಷಣವನ್ನ ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ವಿಭಾಗದಲ್ಲಿ ಪೂರೈಸುತ್ತಾರೆ. 1985 ಕಿರಿಯ ಇಂಜಿನಿಯರ್ ಆಗಿ ರಾಯಭಾಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಣೆ ಮಾಡುತ್ತಾ ದಿನಾಂಕ 5/7/1989 ಸರ್ಕಾರಿ ನೌಕರನಾಗಿ ಸೇವೆಯನ್ನ ಅಲ್ಲೇ ಕೆಲಸ ಆರಂಭಿಸಿ 1990-2010 ಅವಧಿಯಲ್ಲಿ ಕಿರಿಯ ಇಂಜಿನಿಯರಿಂಗ್ ಆಗಿ ಬೈಲಹೊಂಗಲ ಗೋಗಾಗ ಚಿಕ್ಕೋಡಿ ಹಾಗೂ ಬೆಳಗಾವಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2010 ಹುಕ್ಕೇರಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಹಾಯಕ ಅಭಿಯಂತರಾಗಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 29/12/2011 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಜಿಲ್ಲಾ ಪಂಚಾಯತ್ ಉಡುಪಿಯಲ್ಲಿ ಪದೋನ್ನತಿ ಹೊಂದಿ 23/8/2012 ಬೆಳಗಾವಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿ 2013-2016 ಅವಧಿಯಲ್ಲಿ ಬೈಲಹೊಂಗಲ ಸವದತ್ತಿ ಹಾಗೂ ರಾಮದುರ್ಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 29/12/2017 ಮತ್ತೆ ಬೆಳಗಾವಿ ತಾಲೂಕು ಪಂಚಾಯತ್ ಇಒ ಆಗಿ ಆಗಮಿಸಿ ನಂತರ 2018-2023 ಅವಧಿಯಲ್ಲಿ ಚಿಕ್ಕೋಡಿ ಸವದತ್ತಿ ಖಾನಪುರ ಹಾಗೂ ಹುಕ್ಕೇರಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 4/9/2023 ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಳಗಾವಿ ಉಪವಿಭಾಗದ ಎಇಇ ಆಗಿ ವರ್ಗಾವಣೆ ಆಗಿ ಬಂದು ಇದರ ಜೊತೆಗೆ ಬೆಳಗಾವಿ ತಾಲೂಕು ಪಂಚಾಯಿತಿ ಇಒ ಆಗಿ ಪ್ರಸ್ತುತ ಕೆಲಸ ಮಾಡುತ್ತಿದ್ದಾರೆ. ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದೀರಾ, ಸಾಕಷ್ಟು ಒಂದು ರೀತಿ ಸವಾಲುಗಳು ಕಂಡಿದ್ದೀರಾ, ವಿಶೇಷವಾಗಿ ಏನನ್ಸ್ತೈತೆ ಸರ್ ಈ ಸರ್ಕಾರಿ ಸೇವೆಯಿಂದ ಒಬ್ಬ ಎಡಬಲಿ ಆಗಿ ಒಬ್ಬ ಇಒ ಆಗಿ ನಿವೃತ್ತಿ ಆಗ್ತಾ ಇದ್ದೀರಾ, ಏನನ್ಸ್ತೈತೆ ಸರ್ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ? ಸರ್ಕಾರಿ ಸೇವೆ ಸಿಗೋದು ಒಂದು ಸಾರ್ವಜನಿಕ ಅಪರೂಪ. ಆ ಸೇವೆಯನ್ನು ಎಲ್ಲ ಕಡೆ ಮಾಡಿ ಸಂತೃಪ್ತಿಯನ್ನು ಹೊಂದಿದ್ದೀನಿ. ಇದರಲ್ಲಿ ನನಗೆ ಸಂತೋಷ ಅಂದರೆ ಎಲ್ಲ ಸಾರ್ವಜನಿಕರಿಗೆ ನನ್ನ ಕೆಲಮಟ್ಟಿಗೆ ಒಳ್ಳೆಯದನ್ನ ಮಾಡಿದ್ದೀನಿ. ಕೆಲವೊಂದು ತಪ್ಪುಗಳಾಗಿದ್ದರೆ ಸಾರ್ವಜನಿಕ ಸೇವೆ ಕೇಳಲಿಕ್ಕೂ ಇಚ್ಛೆ ಪಡ್ತೀನಿ, ತಪ್ಪುಗಳಾಗಿದ್ದರೆ. ಬಟ್ ನಂಗೆ ಎಲ್ಲರೂ ಫ್ರೆಂಡ್ಸದು ಒಳ್ಳೆ ರೀತಿ ಸಹಕಾರ, ಅಧಿಕಾರಿಗಳು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ, ಫ್ರೆಂಡ್ಸು ಕೊಟ್ಟಿದ್ದಾರೆ, ಎಲ್ಲ ಸಿಬ್ಬಂದಿವರೆಗೂ ಸಹಕಾರ ಕೊಟ್ಟಿದ್ದಾರೆ. ರೈತಾಪಿ ವರ್ಗದಿಂದ ಬಂದ್ರಲ್ಲ ಸರ್, ನೀವು ಕನಸು ಕಂಡಿದ್ರ? ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ತಾಲೂಕ್ ಪಂಚಾಯತಿಗಳು ಸೇವೆ ಸಲ್ಲಿಸಿದ್ರ, ಬಹುತೇಕ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರ, ನೀವು ಕನಸು ಕಂಡಿದ್ರ? ನನ್ನ ಕನಸಿನಲ್ಲಿ ಅಧಿಕಾರಿ ಆಗ್ಬೇಕಂತ ಬಹಳ ಆಸೆ ಇದೆ. ಅದನ್ನು ಮೊದಲನೇ ತಾಲೂಕು ಮಟ್ಟ ಅಧಿಕಾರಿಯಾಗಿ ಉಡುಪಿ ಬಂದಾಗ, ನಂತರ ಬೆಳಗಾವಿಗೆ ಬಂದಾಗ, ಅದು ನಮ್ಮ ಕಲಿತ ಪಾಲಿಟೆಕ್ನಿಕ್ ಬಾಜುಕ್ಕೆ ಬರೋದ್ರಿಂದ ಅತೀವ ಸಂತೋಷಕ್ಕೆ ಆನಂದ ಪಟ್ಟದ್ದು ಬೆಳಗಾವಿ ತಾಲೂಕು. ಹೇಗ ಅನಿಸ್ತದೆ ಸರ್, ಸಾಕಷ್ಟು ಜನ ಸಿಬ್ಬಂದಿಗಳು ನೋಡಿದ್ದೀರಾ, ಸಾಕಷ್ಟು ಜನ ಅಧಿಕಾರಿ ವರ್ಗ ನೋಡಿದ್ದೀರಾ, ಮೇಲಾಧಿಕಾರಿಗಳು ನೋಡಿದ್ದೀರಾ, ಕಿರಿಯ ಸಿಬ್ಬಂದಿಗಳು ನೋಡಿದ್ದೀರಾ, ಇದರ ಎಲ್ಲ ಏನನ್ಸುತ್ತೆ ಸರ್? ಒಟ್ಟಾರೆ ಈ ಇಬ್ಬರು ಇಂಜಿನಿಯರ್ಗಳು ಕೂಡ ತನ್ನ ಕಾರ್ಯನಿಷ್ಠೆ ಸೇವಾ ಅವಧಿಯಲ್ಲಿ ತನ್ನ ವ್ಯಕ್ತಿತ್ವ ಹಾಗೂ ಕಠಿಣ ಪರಿಶ್ರಮದಿಂದ ಇಲಾಖೆಗಳಿಗೆ ಒಳ್ಳೆಯ ಹೆಸರು ತಂದು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿ ಜನ ಸಾಮಾನ್ಯರಲ್ಲಿಯೂ ಕೂಡ ಅಚ್ಚೊಳಿಯದೇ ಇವರ ಹೆಸರು ಉಳಿದಿದೆ. ಬಹುಶಃ ಹಾಗೂ ಭಾಗಶಃ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಂಡ ಶ್ರೇಷ್ಠ ಇಂಜಿನಿಯರ್ಗಳು ಅಂದ್ರೆ ಈ ಇಬ್ಬರು ಅಂದ್ರೆ ತಪ್ಪಾಗಲ್ಲ. ಇಂತಹ ಶ್ರೇಷ್ಠ ಅಭಿಯಂತರು ಹಾಗೂ ಒಳ್ಳೆಯ ಸ್ನೇಹಿತರು ಆದ ಶ್ರೀ ಆನಂದ ಬಣಗಾರ್ ಹಾಗೂ ಎಸ್ ಕೆ ಪಾಟೀಲ್ ನಾಳೆ ಅಂದ್ರೆ ದಿನಾಂಕ 31/7/2024 ತಮ್ಮ ಸುದೀರ್ಘ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದು ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸುತ್ತಾ ನಮ್ಮ ನ್ಯೂಸ್ ಸಂಪಾದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಇವರ ಬಗ್ಗೆ ನಿವೃತ್ತಿ ನಿಮಿತ್ತ ಅಭಿನಂದನಾ ಲೇಖನ ವರದಿ ತಯಾರಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.